ಕರ್ನಾಟಕ ಸಾರ್ವತ್ರಿಕ ಚುನಾವಣೆ 2023ರಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತ ಸಾಧಿಸಿದೆ. ಈ ಗೆಲುವನ್ನ ಕಾಂಗ್ರೆಸ್ ನಿರೀಕ್ಷೆ ಮಾಡಿತಾದರೂ ಇಷ್ಟು ಹೀನಾಯ ಸೋಲಿನ ಸಣ್ಣ ಊಹಿಯು ಬಿಜೆಪಿಗಿರಲಿಲ್ಲ. ಆದರೆ ಈ ಸೋಲಿಗೆ ಕಾರಣವಾಗಿದ್ದು ಮಾತ್ರ ಬಿಜೆಪಿಯ ಸ್ವಯಂಕೃತ ಅಪರಾಧಗಳೇ. ಹೌದು, ಆಡಳಿತಾರೂಢ ಬಿಜೆಪಿ ಸರ್ಕಾರದ ವಿರುದ್ಧ ಕಾಮಗಾರಿಗಳಲ್ಲಿ 40% ಕಮಿಷನ್ ತೆಗೆದುಕೊಂಡಂತ ಆರೋಪಗಳನ್ನು ಮಾಡಲಾಗಿತ್ತು. ಈ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆಯಲಾಗಿತ್ತು. ಆದರೆ ಈ ಚುನಾವಣೆಯಲ್ಲಿ ಆರೋಪ ಯಾವುದೇ ಪರಿಣಾಮ ಬೀರಲ್ಲ ಎಂಬ ಅತಿಯಾದ ಆತ್ಮವಿಶ್ವಾಸ ಬಿಜೆಪಿಗಿತ್ತು. ಹಾಗಾಗಿ ಕಾಂಗ್ರೆಸ್ ಆರೋಪಕ್ಕೆ ಉತ್ತರ ಕೊಡುವ ಕಡೆ ಪಕ್ಷ ತಮ್ಮನ್ನ ತಾವು ಸಮರ್ಥಿಸಿಕೊಳ್ಳುವ ಸಣ್ಣ ಪ್ರಯತ್ನವನ್ನು ಬಿಜೆಪಿ ಮಾಡಲಿಲ್ಲ. ರಾಜ್ಯ ನಾಯಕರು ಸಂಪೂರ್ಣವಾಗಿ ಕೇಂದ್ರ ನಾಯಕರ ಮೇಲೆ ಡಿಪೆಂಡ್ ಆಗಿಬಿಟ್ರು. ಚುನಾವಣೆಯ ಪ್ರಚಾರದಲ್ಲಿ ಆಕ್ರಮಣಕಾರಿಯಾಗಿ ತೊಡಗಿಕೊಂಡಿದ್ದು ಕೇಂದ್ರ ನಾಯಕರೇ ಹೊರತು ರಾಜ್ಯ ನಾಯಕರಲ್ಲ. ರಾಜ್ಯ ನಾಯಕರು ಅಂತ ತೆಗೆದುಕೊಂಡಾಗ ಸ್ವತಃ ಬಸವರಾಜ ಬೊಮ್ಮಾಯಿ ಅವರೇ ಹೆಚ್ಚಾಗಿ ಕಾಣಿಸಿಕೊಳ್ಳಲಿಲ್ಲ. ಇತ್ತ ಕಾಂಗ್ರೆಸ್ ಸ್ಥಳೀಯ ನಾಯಕರಾದ ಶಿವಕುಮಾರ್, ಸಿದ್ದರಾಮಯ್ಯ ಅವರನ್ನ ನೆಚ್ಚಿಕೊಂಡ್ರೆ ಬಿಜೆಪಿಯಿಂದ ನರೇಂದ್ರ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ, ಯೋಗಿ ಆದಿತ್ಯನಾಥ್ ಹೀಗೆ ರಾಜ್ಯದ ಹೊರಗಿನ ನಾಯಕರ ಮೇಲೆ ಅವಲಂಬನೆಯಾಯಿತು. ಈಶ್ವರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಟಿಕೆಟ್ ನೀಡೋದು ಬೇಡ ಅಂದ್ಕೊಂಡಿದ್ದು ಒಂದ್ ಕಡೆಯಾದ್ರೆ, ರಘುಪತಿ ಭಟ್, ಲಕ್ಷ್ಮಣ ಸವದಿ ಸೇರಿದಂತೆ ಹಲವರ ವಿಚಾರದಲ್ಲಿ ಪಕ್ಷದ ವರಿಷ್ಠರ ತೀರ್ಮಾನ ಸರಿಯಾಗಿಯೇ ಕೈಕೊಟ್ಟಿದೆ. ಹೊಸ ಮುಖಗಳಿಗೆ ಟಿಕೆಟ್ ಕೊಟ್ಟಿದ್ದು ಬಿಜೆಪಿಯ ಲೆಕ್ಕಾಚಾರವನ್ನ ತಲೆ ಕೆಳಗೆ ಮಾಡಿದೆ. ಬಿಜೆಪಿಯಲ್ಲಿದ್ದ ಹಾಲಿ ಸಚಿವರ ಪೈಕಿ 12 ಮಂದಿ ಸೋಲನ್ನನುಭವಿಸಿರುವುದು ಹಾಲಿ ಸರ್ಕಾರದ ವೈಫಲ್ಯಕ್ಕಿರು ಸ್ಪಷ್ಟ ನಿದರ್ಶನ. ಅಭಿವೃದ್ಧಿ ವಿಚಾರಗಳು ಬಿಜೆಪಿ ಚುನಾವಣಾ ವಸ್ತುವಾಗಲಿಲ್ಲ, ಬದಲಾಗಿ ಹಿಂದುತ್ವದ ವಿಚಾರಕ್ಕೆ ಪ್ರಾಶಸ್ತ್ಯ ಕೊಡಲಾಯಿತು. ಇನ್ನು ಪ್ರಧಾನಿ ಮೋದಿ ಸಹ ಬಜರಂಗದಳ ನಿಷೇಧ ವಿಚಾರವನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ವಿಚಾರ ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ ಅನ್ನೋದು ಬಿಜೆಪಿ ಲೆಕ್ಕಾಚಾರವಾಗಿತ್ತು. ಆದರೆ ಈ ಫಲಿತಾಂಶ ಮತದಾರರು ಏನು ಅನ್ನೋದನ್ನ ಸಾಬೀತು ಮಾಡಿದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ, ಹಣದುಬ್ಬರ, ನಿರುದ್ಯೋಗ ಇಂಥ ವಿಚಾರಗಳು ಚುನಾವಣೆಯಲ್ಲಿ ವಿಷಯವೇ ಅಲ್ಲ ಎಂಬುದು ಬಿಜೆಪಿಯ ವಿಶ್ವಾಸವಾಗಿತ್ತು. ಇನ್ನು ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿದ್ದು, ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನೀಡದಿದ್ದದ್ದು ಲಿಂಗಾಯತರ ವಿಚಾರದಲ್ಲಿ ಬೇರೆ ಸಂದೇಶವನ್ನೇ ನೀಡಿತು. ಇನ್ನು ಚುನಾವಣೆ ಕೆಲವೇ ದಿನ ಇದೆ ಎನ್ನುವಾಗ ಸಂತೋಷ್ ನೀಡಿದ್ದಾರೆ ಎನ್ನಲಾದ ಲಿಂಗಾಯತ ವಿರೋಧಿ ಹೇಳಿಕೆಯನ್ನ ಹೊತ್ತ ಪತ್ರಿಕಾ ತುಣುಕೊಂದು ವೈರಲ್ ಆಗಿತ್ತು. ಇದನ್ನ ಬಿಜೆಪಿಯ ಪ್ರಮುಖ ನಾಯಕರು ಅಧಿಕೃತವಾಗಿ ನಿರಾಕರಿಸಲಿಲ್ಲ. ಇದು ಸಹ ಲಿಂಗಾಯತ ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಯಿತು. ಟಿಪ್ಪು ವರ್ಸಸ್ ಸಾವರ್ಕರ್, ಉರಿಗೌಡ ನಂಜೇಗೌಡ, ಹಿಜಾಬ್ ಇತ್ಯಾದಿ ವಿಚಾರಗಳು ಬಿಜೆಪಿಗೆ ವರವಾಗಲಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಹಿಡಿದ ದಿನದಿಂದ ಟಿಪ್ಪು ವರ್ಸಸ್ ಸಾವರ್ಕರ್, ಉರಿಗೌಡ ನಂಜೇಗೌಡ ಹಾಗೂ ಹಿಜಾಬ್ ವಿಚಾರಗಳನ್ನ ಮುನ್ನೆಲೆಗೆ ತಂದಿತು. ಜನ ಈ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಈ ಅಂಶಗಳು ಬಿಜೆಪಿಗೆ ಲಾಭವನ್ನು ತಂದುಕೊಡಲಿಲ್ಲ. ನರೇಂದ್ರ ಮೋದಿ ಫ್ಯಾಕ್ಟರ್ ಬಗ್ಗೆ ರಾಜ್ಯ ಬಿಜೆಪಿಗೆ ಅತಿ ಎನ್ನಿಸುವಂತಹ ಆತ್ಮವಿಶ್ವಾಸವಿತ್ತು. ಮೋದಿ ಅಲೆಯಲ್ಲಿ ಗೆಲ್ಲುವ ಕನಸು ಕಾಣುತ್ತಿದ್ದ ರಾಜ್ಯ ಬಿಜೆಪಿಗರಿಗೆ ಮೋದಿ ಮೇಲಿನ ಅಭಿಮಾನ ಓಟುಗಳಾಗಿ ಪರಿವರ್ತಿತವಾಗಲಿಲ್ಲ ಅನ್ನೋ ಕಹಿ ಸತ್ಯವನ್ನ ಇಂದಿನ ಚುನಾವಣಾ ಫಲಿತಾಂಶ ತೆರೆದಿಟ್ಟಿದೆ. ನಂದಿನಿ ವರ್ಸಸ್ ಅಮೂಲ್ ಹಾಲಿನ ವಿಚಾರ, ಹಿಂದಿ ಹೇರಿಕೆ, ಕನ್ನಡಿಗರ ಅಸ್ಮಿತೆ ಇಂಥ ವಿಚಾರಗಳು ಬಿಜೆಪಿ ಪಾಲಿಗೆ ಭರ್ತಿ ಪೆಟ್ಟನ್ನೇ ನೀಡಿದೆ. ಒಟ್ಟಾರೆ ಬಿಜೆಪಿ ತನ್ನದೇ ಸ್ವಯಂಕೃತ ಅಪರಾಧಗಳಿಂದ ಒಂದ್ ಕಡೆ ಕಾಂಗ್ರೆಸ್ಗೆ ಲಾಭವನ್ನು ಮಾಡಿಕೊಟ್ಟಿದ್ದಲ್ಲದೆ ತನ್ನ ಹೀನಾಯ ಸೋಲಿಗೂ ಕಾರಣವಾಗಿದೆ. ಲಿಖಿತ ಗಿರೀಶ್, ಕರ್ನಾಟಕ ತ. ಬೆಂಗಳೂರಿನಿಂದ ಮಂಗಳೂರುವರೆಗೆ.
ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.